Сэр. ಇದನ್ನೇ ನಾನು ಗುಲ್ಬರ್ಗ ಬಂದ ತಕ್ಷಣ ನಮ್ಮ ರಾಷ್ಟ್ರದ ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಅವರು ಮೂರು ಏರ್ಫೋರ್ಸ್ ನೇವಲ್ ಡಿಫೆನ್ಸ್ ಸ್ಟಾಫಿನ ಎಲ್ಲ ಮುಖ್ಯಸ್ಥರು ಮತ್ತು ಹಿರಿಯ ಡಿಫೆನ್ಸ್ ಅಧಿಕಾರಿಗಳು ನಮ್ಮ ಚೀಫ್ ಸೆಕ್ರೆಟರಿ ಎಲ್ಲ ಅಧಿಕಾರಿಗಳ ಒಂದು ವಿಡಿಯೋ ಕಾನ್ಫರೆನ್ಸನ್ನು ಮಾಡಿದ್ದೇವೆ. 12ನೇ ತಾರೀಕಿನಿಂದ ಪ್ರಾರಂಭ ಆಗಿರುವಂಥ ಏರೋ ಇಂಡಿಯಾ ಶೋ ಒಂದು ಭಾಳ ಗೌರವ ತರುವಂಥ ಒಂದು ಶೋ. ಅದು 96ರಿಂದ ನಿರಂತರವಾಗಿ ನಮ್ಮ ಕರ್ನಾಟಕನೇ ಅದನ್ನು ಹೋಸ್ಟ್ ಮಾಡ್ಕೊಂಡು ಬಂದಿದೆ ಬೆಂಗಳೂರಿನ ಯಲಹಂಕ ಏರ್ಫೋರ್ಸ್ ಸ್ಟೇಷನಲ್ಲಿ. ಈ ಬಾರಿ ಅತಿ ದೊಡ್ಡ ಏರ್ ಶೋ ಆಗಲಿದೆ. ಅತಿ ಹೆಚ್ಚು ಪಾರ್ಟಿಸಿಪೆಂಟ್ಸು ಅಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದರಲ್ಲಿ ಡೆಲಿಗೇಟ್ಸು ಹೆಚ್ಚು ಭಾಗವಹಿಸ್ತಾ ಇದ್ದಾರೆ. ಬೇರೆ ಬೇರೆ ಏರೋಸ್ಪೇಸಿನ ಮುಖ್ಯಸ್ಥರು, ಕಂಪ್ನಿಗಳು, ಖಾಸಗಿ ಕಂಪ್ನಿಯ ಮುಖ್ಯಸ್ಥರು, ಸಿಇಒಗಳು, ಅವರೆಲ್ಲರೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತು ಇಂಡಿಯನ್ ಪೆವಿಲಿಯನ್, ಕರ್ನಾಟಕ ಪೆವಿಲಿಯನ್ ಮತ್ತು ಸುಮಾರು ದೊಡ್ಡ ಪ್ರಮಾಣದ ಏರೋಸ್ಪೇಸಿನ ಕಂಪ್ನಿಗಳ ಎಕ್ಸಿಬಿಷನ್ ಕೂಡ ಇದೆ. ಮತ್ತು ಸ್ಪೆಷಲ್ ಏರ್ ಪರ್ಫಾರ್ಮೆನ್ಸ್ ಶೋ, ಏರ್ ಶೋ ಕೂಡ ಇರ್ತದೆ. ಸಾರ್ವಜನಿಕರಿಗೂ ಕೂಡ ಅದಕ್ಕೆ ಅವಕಾಶ ಇರ್ತದೆ. ಇಂಥ ಬೃಹತ್ ಯೋಜನೆ ಇದೆ, ಇಂಥ ಪ್ರದರ್ಶನ ಶೋವನ್ನು ಪ್ರಧಾನಮಂತ್ರಿಯವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಅದರ ತಯಾರಿ, ಪೂರ್ವಭಾವಿ ತಯಾರಿಯ ವಿಡಿಯೋ ಕಾನ್ಫರೆನ್ಸನ್ನು ಈಗ ತಾನೇ ನಾನು ಮಾಡಿದ್ದೆ. ಎರಡನೇದಾಗಿ ನಮ್ಮ ವಿಠಲ್ ಹೆರೂರವರ ಮೂರ್ತಿ ಅನಾವರಣ ಮತ್ತು ಗಣಗಾಪುರದ ದೇವಸ್ಥಾನಕ್ಕೆ ಭೇಟಿ ಕೊಡುವಂಥ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಈಗ ನೇರವಾಗಿ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಗಣಗಾಪುರದಲ್ಲಿ ದೇವರ ದರ್ಶನವನ್ನು ಮಾಡಿ ಅಲ್ಲಿ ಉಟ್ಲಿರೋ ಒಂದು ಫಂಕ್ಷನ್ನು ಕೂಡ ಅಟೆಂಡ್ ಆಗಿ ವಾಪಸ್ ಬರ್ತಾ ಇದ್ದೀನಿ. ಗಣಗಾಪುರಿನ ಸಮಗ್ರ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಚಿಂತನೆಯನ್ನು ಮಾಡ್ತಾ ಇದೆ. ಈಗಾಗಲೇ ಈ ವರ್ಷ 5 ಕೋಟಿ ರೂಪಾಯಿನ ನಾನು ಅದಕ್ಕೆ ಒದಗಿಸಿದ್ದೇನೆ. ಮತ್ತು ನಮ್ಮ ಜಿಲ್ಲಾಡಳಿತ ಒಂದು ಮಾಸ್ಟರ್ ಪ್ಲ್ಯಾನನ್ನು ಕೂಡ ರೆಡಿ ಮಾಡಿದ್ದಾರೆ. ಸುಮಾರು 60 ಕೋಟಿಗಿಂತ ಹೆಚ್ಚು ಅನುದಾನ ಬರಬೇಕು. ಯಾವ ರೀತಿ ಕಾಶಿ ವಿಶ್ವನಾಥ ಮಂದಿರ ಮತ್ತು ಕಾಳಹಸ್ತಿ ಉಜ್ಜಯಿನಿಯಲ್ಲಿ ಮಾಡಿದರು, ಅದೇ ರೀತಿ ಒಂದು ಕಾರಿಡಾರನ್ನು ನಿರ್ಮಾಣ ಮಾಡಬೇಕು ಅಂತೇಳಿ 67 ಕೋಟಿ ರೂಪಾಯಿದು ಒಂದು DPR ಸಿದ್ಧತೆಯನ್ನು ಮಾಡಿದ್ದಾರೆ. ಅದನ್ನು ನಮ್ಮ ಸರ್ಕಾರ ಬರುವಂಥ ಬಜೆಟಲ್ಲಿ ಅದಕ್ಕೆ ಹಣವನ್ನು ಒದಗಿಸಿ